ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸುನಿಲ್ ಬೆಳಗಲಿ ವಿಡಿಯೋಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಟ್ರ್ಯಾಕ್ಟರನ್ನು ಇಟ್ಕೊಂಡು ಯಾವ ರೀತಿ ಬಿಸ್ನೆಸನ್ನು ಸ್ಟಾರ್ಟ್ ಮಾಡ್ಬೋದು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಏನು ಗುರು ಆಲ್ರೆಡಿ ಎಲ್ಲರ ಹತ್ರನೂ ಟ್ರ್ಯಾಕ್ಟರ್ ಇದೆ ಇನ್ನೆಲ್ಲಿ ಬಿಸ್ನೆಸ್ ಮಾಡೋದು ಅಂತೀರಾ ಚಿಂತೆ ಬಿಡಿ ಟ್ರ್ಯಾಕ್ಟರ್ ಕಂಪನಿಗಳು ಕೂಡ ಇದೇ ಥರ ಯೋಚಿಸಿ ಹಿಂಜರಿದಿದ್ರೆ ಇವತ್ತಿಗೆ ಇಷ್ಟೊಂದು ಟ್ರ್ಯಾಕ್ಟರ್ಗಳು ಮ್ಯಾನುಫ್ಯಾಕ್ಚರ್ ಆಗ್ತಾ ಇರಲಿಲ್ಲ ಇವತ್ತು ನಮ್ಮ ಹತ್ರ ಇರೋದು ಪಕ್ಕದ ಮನೆಯವ್ರ ಹತ್ರ ಇರಲ್ಲ ಪಕ್ಕದ ಮನೆಯವ್ರ ಹತ್ರ ಇರೋದು ಪಕ್ಕದ ಊರಲ್ಲೇ ಇರಲ್ಲ ಅಲ್ವಾ ಸೊ ಬಿಸ್ನೆಸ್ಸಲ್ಲಿ ಡೆಡಿಕೇಷನ್ ಇದ್ದರೆ ಎಲ್ಲವೂ ಇಷ್ಟ ಸಾಧ್ಯ ಹಾಗಾದರೆ ಬನ್ನಿ ಈ ವಾಹನದ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಹೇಗೆ ಅಂತ ಹಂತ ಹಂತವಾಗಿ ಟಾಪಿಕ್ಗಳ ಮುಖಾಂತರ ತಿಳ್ಕೊಳ್ಳೋಣ ಸ್ನೇಹಿತರೆ ಈ ವಿಡಿಯೋದ ಟಾಪಿಕ್ಸ್ ಹೇಗಿದೆ ಮೊದಲನೇದಾಗಿ ಈ ಬಿಸ್ನೆಸ್ಗೆ ಬೇಕಾಗುವ ಬೇಸಿಕ್ ರಿಕ್ವೈರ್ಮೆಂಟ್ಗಳೇನು ಮತ್ತು ನಮಗೆ ತಗಲುವ ಬಂಡವಾಳ ಎಷ್ಟು ಹಾಗೆ ಕೊನೆಯದಾಗಿ ನಮಗೆ ಸಿಗುವ ಲಾಭ ಎಷ್ಟು ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ ಬೇಸಿಕ್ ರಿಕ್ವೈರ್ಮೆಂಟಾಗಿ ನಮಗೆ ಒಂದು ಟ್ರ್ಯಾಕ್ಟರ್ ಬೇಕೇ ಬೇಕು ಮತ್ತು ಆ ವಾಹನದ ಇಂಪ್ಲಿಮೆಂಟ್ಗಳು ಕೂಡ ಬೇಕೇ ಬೇಕು ಹಾಗೆ ಒಬ್ಬ ಚಾಲಕನೂ ಸಹ ಬೇಕು ಅಲ್ವಾ ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಕಾಸ್ಟ್ ಸ್ನೇಹಿತರೆ ಈ ಬಿಸ್ನೆಸ್ನಲ್ಲಿ ಬಂಡವಾಳ ಸಂಪೂರ್ಣವಾಗಿ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಹೇಗೆ ಅಂತೀರಾ ನಂಬರ್ ಒನ್ ನೀವು ಚೂಸ್ ಮಾಡ್ಕೊಳ್ಳೋ ಬ್ರ್ಯಾಂಡ್ನ ಮೇಲೆ ನಿಮ್ಮ ಟ್ರ್ಯಾಕ್ಟರ್ನ ಬೆಲೆ ವ್ಯತ್ಯಾಸ ಆಗುತ್ತೆ ನಂಬರ್ ಟು ಎಲ್ಲ ಇಂಪ್ಲಿಮೆಂಟ್ಸ್ಗಳನ್ನು ಒಂದೇ ಸರ್ತಿ ತಗೋತಿರೋ ಅಥವಾ ಹಂತ ಹಂತವಾಗಿ ತಗೋತಿರೋ ನಿಮಗೆ ಬಿಟ್ಟಿದ್ದು ನಂಬರ್ ತ್ರೀ ಡ್ರೈವರ್ನ ನೇಮಕ ಮಾಡ್ಕೋತಿರೋ ಅಥವಾ ನೀವೇ ಚಲಾಯಿಸ್ತಿರೋ ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಅಪಾನ್ ಯು ಇನ್ ಕೇಸ್ ರಫ್ ಆಗಿ ಹೇಳೋದಾದರೆ ಒಂದು ನಲವತ್ತೈದು ಹೆಚ್ ಪಿ ಟ್ರ್ಯಾಕ್ಟರ್ನ ಬೆಲೆ ಎಂಟು ಲಕ್ಷದಿಂದ ಪ್ರಾರಂಭ ಆಗುತ್ತೆ ಹಾಗೆ ಅವುಗಳ ಇಂಪ್ಲಿಮೆಂಟ್ಗಳಾದಂತಹ ಟ್ರೈಲರ್ ರೋಟವೇಟರ್ ಪ್ಲೋ ಟಿಲ್ಲರ್ ಸ್ಪ್ರೇಯರ್ ವಾಟರ್ ಟ್ಯಾಂಕ್ ಹೀಗೆ ಇನ್ನೂ ಮುಂತಾದವು ಇವುಗಳನ್ನ ಪರ್ಚೇಸ್ ಮಾಡೋಕ್ಕೆ ಸುಮಾರು ಎಂಟರಿಂದ ಹತ್ತು ಲಕ್ಷ ರೂಪಾಯಿ ತಗಲುತ್ತೆ ಸೊ ನಾನು ಏನು ಸಜೆಸ್ಟ್ ಮಾಡೋದು ಅಂದರೆ ನಿಮ್ಮ ಊರಲ್ಲಿ ಯಾವ ಇಂಪ್ಲಿಮೆಂಟ್ಗಳ ಕೊರತೆ ಇದೆ ಮತ್ತು ಯಾವುದಕ್ಕೆ ಬೇಡಿಕೆ ಜಾಸ್ತಿ ಇದೆ ಆ ಇಂಪ್ಲಿಮೆಂಟ್ಸ್ಗಳನ್ನು ಮಾತ್ರ ಪರ್ಚೇಸ್ ಮಾಡಿ ನೆಕ್ಸ್ಟ್ ಪ್ರಾಫಿಟ್ ಸ್ನೇಹಿತರೆ ಈ ಬಿಸ್ನೆಸ್ನಲ್ಲಿ ಪ್ರಾಫಿಟ್ ವಿಭಿನ್ನವಾಗಿ ವಿಂಗಡಣೆ ಆಗುತ್ತೆ ಉದಾಹರಣೆಗೆ ಟ್ರೈಲರ್ ಇಂಪ್ಲಿಮೆಂಟ್ ಮಾಡಿಕೊಂಡು ಬಾಡಿಗೆ ಓಡಿಸಿದ್ರೆ ಟ್ರಿಪ್ ಲೆಕ್ಕದಲ್ಲಿ ಆದಾಯವನ್ನು ಗಳಿಸ್ಬೋದು ಅದು ಕೂಡ ಕಿಲೋಮೀಟರ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಇನ್ ಕೇಸ್ ನೀವು ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಗಳನ್ನು ಅಳವಡಿಸ್ಕೊಂಡು ಬಾಡಿಗೆ ಓಡಿಸಿದ್ರೆ ಎಕರೆ ಅಥವಾ ಗಂಟೆಗಳ ಲೆಕ್ಕದಲ್ಲಿ ಆದಾಯವನ್ನು ಗಳಿಸ್ಬೋದಾಗಿದೆ ಅರ್ಥ ಆಯ್ತಲ್ವಾ ವೀಕ್ಷಕರೇ ಈಗ ನಿಮ್ಮ ತಲೆಯಲ್ಲಿ ಓಡ್ತಾ ಇರೋ ಪ್ರಶ್ನೆ ಏನು ಅಂದರೆ ನಾವು ವರ್ಷ ಪೂರ್ತಿ ಟ್ರ್ಯಾಕ್ಟರನ್ನು ಬಾಡಿಗೆ ಓಡಿಸ್ಬೋದಾ ಅಂತ ಅಲ್ವಾ ಸ್ನೇಹಿತರೆ ಯಾವ ಒಂದು ಬಿಸ್ನೆಸ್ಸಲ್ಲೂ ಕೂಡ ದುಡ್ಡು ಸುಲಭವಾಗಿ ಸಿಗಲ್ಲ ನಮಗೆ ತಿಳಿದಿರೋ ಹಾಗೆ ಕಷ್ಟಪಟ್ರೇ ಪ್ರತಿಫಲ ಅಲ್ವಾ ಕೃಷಿ ಚಟುವಟಿಕೆಗಳ ಕಾಲಘಟ್ಟದಲ್ಲಿ ಅವುಗಳ ಇಂಪ್ಲಿಮೆಂಟ್ಸ್ಗಳಿಗೆ ಜಾಸ್ತಿ ಕೆಲಸ ಕೊಡ್ಸೋ ಜವಾಬ್ದಾರಿ ನಿಮ್ಮದು ಹಾಗೆಯೇ ಬಿಡುವಿನ ಸಮಯದಲ್ಲಿ ಅಂದರೆ ಬೇಸಿಗೆ ಟೈಮಲ್ಲಿ ವಾಟರ್ ಟ್ಯಾಂಕರ್ ಮತ್ತು ಟ್ರೈಲರ್ಗಳಿಗೆ ಕೆಲಸ ಹುಡುಕಿ ಬಿಸ್ನೆಸ್ಸನ್ನು ನಾವೇ ಮಾಡ್ಕೋಬೇಕು ಪ್ರತಿಯೊಂದು ಬಿಸ್ನೆಸ್ಸಲ್ಲೂ ಶ್ರದ್ಧೆ ತುಂಬ ಮುಖ್ಯ ಶ್ರದ್ಧೆ ಇಲ್ಲಾಂದರೆ ಯಾವ ಒಂದು ಬಿಸ್ನೆಸ್ಸನ್ನು ಕೂಡ ಸ್ಟಾರ್ಟ್ ಮಾಡೋದಕ್ಕೆ ಹೋಗಲೇಬೇಡಿ ಯಾಕೆಂದರೆ ನಾವು ಸ್ಟಾರ್ಟ್ ಮಾಡಿ ಅದರ ಹೊರೆನ ನಮ್ಮ ಕುಟುಂಬದವ್ರ ಮೇಲೆ ಹೇರೋದು ಸರಿಯಲ್ಲ ಅರ್ಥ ಆಯ್ತಲ್ಲ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಆಲ್ ದ ಬೆಸ್ಟ್ ಫಾರ್ ಯುವರ್ ಬಿಸ್ನೆಸ್ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು